ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜುಸುಮಿತ್. ಸೊ ನಿನ್ನೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ರಿಗಾರ್ಡಿಂಗ್ ಸೆಕೆಂಡ್ ಪಿ ಯು ಸಿ ಅಂಡ್ ಕ್ಲಾಸ್ ಟೆಂತ್ ಫೈನಲ್ ಅವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ರಿಗಾರ್ಡಿಂಗ್. ಏನಂದರೆ ಈ ವರ್ಷದಿಂದ, ದಟ್ ಈಸ್ 2024, ಏನೆಲ್ಲ ಸೆಕೆಂಡ್ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಿರ್ತವೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸು, ಅವ್ರು 3 times ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು. ಅದರ ರಿಗಾರ್ಡಿಂಗು ಏನೆಲ್ಲ ಏಕೆ ಆ ರೀತಿ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ಗೆ ಏನೆಲ್ಲ ಬೆನಿಫಿಟ್ ಆಗ್ಬೋದು ಇದರಿಂದ, ಮತ್ತು ಇದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅದು ಕೂಡ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಇದ್ದದ ಏನಂದರೆ, ಏನೆಲ್ಲ ಬೋರ್ಡ್ಸ್ ಮಾರ್ಕ್ಸ್ ಇದ್ದಾರೆ, ಕೆ ಸಿ ಟಿ ಎಲ್ ಕನ್ಸಿಡರ್ ಮಾಡ್ತಾರೆ ಹೀಗಾದರೆ ಅಂದರೆ, ಅದು ಕೂಡ ನಾವು ಈ ಒಂದು ವೀಡಿಯೋಲಿ ಡಿಸ್ಕಸ್ ಮಾಡ್ತಿರ್ತೇವೆ ನೋಡಿ. ಸೊ ಫಸ್ಟ್ ಥಿಂಗು ಒಂದು ಸಿಂಪಲ್ ವೇಲಿ ಹೇಳ್ತೇನೆ ನೋಡಿ. ಈ ವರ್ಷ ಏನೆಲ್ಲ ನಿಮ್ಮದು ಆ್ಯನ್ಯುವಲ್ ಎಕ್ಸಾಮ್ ನಡೀತಿರ್ತವೆ, ಲೈಕ್ ನೀವು 6 subjects ಬರೀತಿರ್ತೀರ, 6 subjects ಒಂದೊಂದು ಎಕ್ಸಾಮಿನೇಷನ್ ನಡೀತಿರ್ತವೆ. ಅದರಲ್ಲಿ ಫಸ್ಟ್ ಎಕ್ಸಾಮು ಕಂಪಲ್ಸರಿ ಎಲ್ಲರೂ ಅಟೆಂಡ್ ಮಾಡಲೇಬೇಕಾಗತ್ತೆ ಫಸ್ಟ್ ಥಿಂಗು. ಒಂದು ವೇಳೆ ನೀವು ಫಿಸಿಕ್ಸಲ್ಲಿ 99 ತೊಗೊಂಡಿದ್ದೀರಾ, ಕೆಮಿಸ್ಟ್ರಿಯಲ್ಲಿ 98 ತೊಗೊಂಡಿದ್ದೀರಾ, ಬಯಾಲಜಿಯಲ್ಲಿ 93 ತೊಗೊಂಡಿದ್ದೀರಾ, ಬಟ್ ಮ್ಯಾಥ್ಸಲ್ಲಿ ಕಡಿಮೆ ತೊಗೊಂಡಿದ್ದೀರಾ, 56 ತೊಗೊಂಡಿದ್ದೀರಾ, ಅವ್ರು ಕೆಲವರು ಫೇಲ್ ಆಗಿದ್ದಾರೆ ಫ್ಲೈ ಚಾನ್ಸ್ ಇಲ್ಲಿ. ಇನ್ ದಟ್ ಕೇಸ್ ದಟ್ ಸ್ಟೂಡೆಂಟ್ ಯಾರೆಲ್ಲ ಫೇಲ್ ಆಗಿದ್ದಾರೆ, ಅವ್ರು ಕಡಿಮೆ ತೊಗೊಂಡಿದ್ದಾರೆ, ಅವರು ತಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೋದು ಇನ್ ಎಕ್ಸಾಮ್ 2 ಅವ್ರ ಎಕ್ಸಾಮ್ 3. ಅದು ಒಂದೇ ಸಬ್ಜೆಕ್ಟ್ ಅವರು ಎಕ್ಸಾಮ್ 2 ಬರಿಬೋದು, ಅವ್ರು ಎಕ್ಸಾಮ್ 3 ಬರಿಬೋದು. ಫಸ್ಟ್ ಥಿಂಗು ಎಲ್ಲರೂ ಕಂಪಲ್ಸರಿ ಎಕ್ಸಾಮ್ 1 ಬರಿಬೇಕಾಗುತ್ತೆ. ಏನೆಲ್ಲ ಎಕ್ಸಾಮ್ 1 ಇರುತ್ತೆ ಅದು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ ಬರಿಬೇಕಾಗತ್ತೆ. ಅದರಲ್ಲಿ ಒಂದು ವೇಳೆ ನೀವು ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ಅವರು ಕೆಲವೊಂದು ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಿದ್ದಾವೆ, ಯು ವಾಂಟ್ ಟು ಇಂಪ್ರೂವ್ ಯುವರ್ ಸ್ಕೋರ್, ದೆನ್ ನೀವು ಏನು ಮಾಡ್ಬೋದು, ಸೆಕೆಂಡ್ ಎಕ್ಸಾಮ್ ಬರಿಬೋದು ಆ್ಯಂಡ್ 3rd exam ಬರಿಬೋದು. ಅದರಲ್ಲಿ ನಿಮ್ಮ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ಆ 3 in the best of 1 ಕನ್ಸಿಡರ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ಜನ್ರೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಏಕೆ ಅಂದರೆ ಫಸ್ಟ್ ಥಿಂಗು ಒಂದು ಏನೆಲ್ಲ ಸಪ್ಲಿಮೆಂಟ್ರಿ ವರ್ಡ್ ಇದೆ ಅದೇ ಇಟ್ ಸೆಲ್ಫ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಓಕೆ, ಯಾಕಂದರೆ ಏನೆಲ್ಲ ಸ್ಟೂಡೆಂಟ್ ಈ ಒಂದು ವೇಳೆ ಬೈ ಚಾನ್ಸ್ ಏನಾದರೂ ಕಂಡೀಷನ್ ಇರ್ಬೋದು, ಅವ್ರು ಫೇಲ್ ಆಗಿದ್ದಾರೆ ಒಂದು ಯಾವುದಾದ್ರೂ ಎಕ್ಸಾಮಲ್ಲಿ, ಬೈ ಚಾನ್ಸ್ ಅವ್ರ ಹೆಲ್ತ್ ಇಶ್ಯೂ ಆಗಿರ್ಬೋದು ಫಸ್ಟ್ ಎಕ್ಸಾಮಲ್ಲಿ, ಫಾರ್ ದಟ್ ಯು ವಾಂಟ್ ಟು ಗಿವ್ ಅ ಸಪ್ಲಿಮೆಂಟ್ರಿ. ಓಕೆ, ಸೊ ಅವ್ರಿಗೆ ಏನಿರುತ್ತೆ, ನಾನು ಸಪ್ಲಿಮೆಂಟ್ರಿ ಬರ್ತಿದ್ದೇನೆ, ನಾನು ಫೇಲ್ ಆಗಿದ್ದೇನೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಒಂದು ವೇಳೆ ಫೇಲ್ ಆಗಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ಇಫ್ ಯು ಕ್ಲಿಯರ್ ದಟ್ ಎಕ್ಸಾಮ್ ಇನ್ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3. ನೀವು ಎಷ್ಟು ಅಟೆಂಪ್ಟ್ ಎಲ್ಲ ಎಕ್ಸಾಮ್ ಪೇಪರ್ ಕ್ಲಿಯರ್ ಮಾಡಿದ್ರೆ ಅಂತ ಮೆನ್ಷನ್ ಮಾಡೋಂಗಿಲ್ಲ, ನೀವು ಫಸ್ಟ್ ಅಟೆಂಪ್ಟಲ್ಲಿ ಮಾಡಿದ್ರೆ ಸೆಕೆಂಡ್ ಅಟೆಂಪ್ಟ್ ಅವ್ರ 3rd attempt. ಈ ರೀತಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ ಈ ವರ್ಷ. ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಒಂದು ಏನೆಲ್ಲ ಹೊಸ ಸಿಸ್ಟಮ್ ಇದೆ. ಇಲ್ಲಿ ಅದೇ ಮೆನ್ಷನ್ ಮಾಡಿದ್ದಾರೆ, ಇಫ್ ಅ ಸ್ಟೂಡೆಂಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಸ್ಕೋರ್ಸ್ ಇನ್ ದ ಫಸ್ಟ್ ಎಕ್ಸಾಮ್, ಈ ಆರ್ ಶಿ ವಿಲ್ ಗೆಟ್ ಅ ಸೆಕೆಂಡ್ ಆ್ಯಂಡ್ 3rd attempt ಟು ಇಂಪ್ರೂವ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಸ್ಕೋರ್ 15 ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಂಡ್ ವಾಂಟ್ಸ್ ಟು ಇಂಪ್ರೂವ್, ದ ಸ್ಟೂಡೆಂಟ್ ಕ್ಯಾನ್ ರೈಟ್ ಎಕ್ಸಾಮ್ 2 ಆರ್ ಎಕ್ಸಾಮ್ 3 ಓನ್ಲಿ ಇನ್ ದಟ್ ಸಬ್ಜೆಕ್ಟ್. ಓಕೆ, ಸೊ ಈ ರೀತಿ ಹೇಳಿದ್ದಾರೆ. ಸೊ ಇದರಿಂದ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಕೆಲವೊಂದು ರೀಸನ್ಸ್ ಕೂಡ ಇದ್ದಾವೆ. ಓಕೆ, ರ್ಯಾದರ್ ದಿನ್ ದಿಸ್, ಏನಂದರೆ ಹೈಯರ್ ಎಜುಕೇಷನ್ ಪ್ರಮೋಟ್ ಮಾಡ್ತಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು. ಲೈಕ್ ಕೆಲವೊಬ್ಬರಿಗೆ ಏನಾಗುತ್ತೆ, ಕೆಲವೊಂದು ಸಬ್ಜೆಕ್ಟ್ ಕ್ಲಿಯರೇ ಆಗೋಂಗಿಲ್ಲ ಇಷ್ಟು ಅಟೆಂಪ್ಟಲ್ಲಿ, ಅವ್ರಿಗೆ ಏನಾಗುತ್ತಿದ್ರೆ ಆಗ್ತಿರತ್ತೆ ಈ ವರ್ಷ ಏನು ಮಾಡಿದ್ದಾರೆ, ಪಾಸಿಂಗ್ ಪರ್ಸೆಂಟೇಜ್ಗೆ ಏನೆಲ್ಲ ಕ್ರೈಟೇರಿಯಾ ಅದು ಕೂಡ ಕಡಿಮೆ ಆಗಿದೆ ಈ ವರ್ಷ. ಅದರಿಂದ ಏನಾಗುತ್ತೆ, ಯಾರೆಲ್ಲ ಎಸ್ ಎಸ್ ಎಲ್ ಸಿ ಇರತ್ತಾರೆ ಈಸಿಲಿ ಕ್ಲಿಯರ್ ಮಾಡ್ಕೊಂಡು ಪಿ ಯು ಸಿಗೆ ಶಿಫ್ಟ್ ಆಗ್ಬೋದು. ಸೊ ಯಾರೆಲ್ಲ ಪಿ ಯು ಸಿ ಇರ್ತಾರೆ ಅವರು ಗ್ರ್ಯಾಜುಯೇಷನಲ್ಲಿ ಈಸಿಲಿ ಶಿಫ್ಟ್ ಆಗ್ಬೋದು. ಸೊ ದಿಸ್ ಸೆಕೆಂಡ್ ಪಿ ಯು ಸಿ ಆರ್ ಎಸ್ ಎಸ್ ಎಲ್ ಸಿ ಶುಡ್ ನಾಟ್ ಬಿ ಬೆರಿಯರ್ ಫಾರ್ ದೇರ್ ಲೈಫ್ ಆರ್ ದೇರ್ ಕರಿಯರ್ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಒಂದು ಲಿಟ್ರೆಸಿ ರೇಟ್ ಇಂಪ್ರೂವ್ ಮಾಡ್ಬೇಕಂತಿದ್ದಾರೆ ಕರ್ನಾಟಕದಲ್ಲಿ. ಈ ರೀತಿ ಪಾಸ್ ಮಾಡೋದು, ಈ ರೀತಿ 3 attempt ಕೊಡೋದು, ಯಾವ ರೀತಿ ಲಿಟ್ರೆಸಿ ರೇಟ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ದೀಸ್ ಆರ್ ದ 3 main reasons ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಟ್ಸ್ ಒಂದು ಸೈಡ್ ನೋಡಿದರೆ ಇದು ಗುಡ್ ಇದೆ, ಇನ್ನೊಂದು ಸೈಡ್ ನೋಡಿದರೆ ಬ್ಯಾಡ್ ಇದೆ. ಯಾರಿಗೆ ಗುಡ್ ಅಂದರೆ, ಯಾರು ಸ್ವಲ್ಪ ಈಸಿಲಿ ಮಾರ್ಕ್ಸ್ ಅವ್ರ ಪೇಪರ್ ಕ್ಲಿಯರ್ ಆಗ್ತಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಗುಡ್ ಥಿಂಗ್ ಅಂದಬಹುದು. ಯಾರೆಲ್ಲ ಟಾಪರ್ಸ್ ಇದ್ದಾರೆ, ಎವರೇಜ್ ಸ್ಟೂಡೆಂಟ್ ಇದ್ದಾರೆ, ಅವ್ರು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೋಬೋದು, ಅವ್ರಿಗೆ ಏನಾಗುತ್ತೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾವುದೇ ಮೋಸ್ಟ್ಲಿ ಕಾಂಪಿಟೇಷನ್ ಉಳೋಂಗಿಲ್ಲ ಪಿ ಯು ಸಿ ಎಕ್ಸಾಮಿನೇಷನಲ್ಲಿ. ಎಲ್ಲರೂ ಏನು ಮಾಡ್ಬೋದು, 90% ಮುಂದೆ ತರ್ಬೋದು. ಇವಾಗ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಬಂದಿದೆ, ಸೆಕೆಂಡ್ ಎಕ್ಸಾಮಲ್ಲಿ ಬರೀತೇನೆ, ಸೆಕೆಂಡಲ್ಲೂ ಕೂಡ ಬಂದಿಲ್ಲ, 3rd ಬರೀತೇನೆ, ಆ ಎಕ್ಸಾಮಲ್ಲಿ 90 ಮುಂದೆ ತಂದೇ ತರ್ತೀನಿ ಅಂತ ಒಂದು ಇದು ಮಾಡ್ತಾರೆ. ಸ್ಟೂಡೆಂಟ್ಸ್ ಡೆಡಿಕೇಶನ್ ಕಡಿಮೆ ಆಗುತ್ತೆ ಇದರಲ್ಲಿ ಫಸ್ಟ್ ಥಿಂಗು. ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಒಂದು ಕಾನ್ಸಂಟ್ರೇಷನು ಸಿನ್ಸಿಯಾರಿಟಿ ಕೂಡ ಕಡಿಮೆ ಆಗುತ್ತೆ. ಏನು ವಿಚಾರ ಅಂದರೆ, ಸ್ಟೂಡೆಂಟ್ಸು ಈ ವರ್ಷ ಈ ಎಕ್ಸಾಮ್ ಬೇಡಪ್ಪ, ಸೆಕೆಂಡ್ ಎಕ್ಸಾಮಲ್ಲಿ ಕವರ್ ಮಾಡ್ಕೋತೇನೆ ಅಂತ ಈ ರೀತಿ ಡೆಡಿಕೇಶನ್ ಕೂಡ ಕಡಿಮೆ ಆಗುತ್ತೆ ಸ್ಟೂಡೆಂಟಲ್ಲಿ. ಇದು ಕಂಪ್ಲೀಟ್ಲಿ ಏನು ನ್ಯೂ ಮಾಡೆಲ್ ಇದೆ, ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಈಗ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ. ಬಟ್ ಒಂದು ಸೈಡ್ ಗುಡ್ ಇದೆ, ಒಂದು ಸೈಡ್ ಬ್ಯಾಡ್ ಇದೆ. ಓಕೆ, ಸೊ ಲೆಟ್ ಅಸ್ ಸೀ ವಾಟ್ ಹ್ಯಾಪನ್ಸ್. ಆ್ಯಂಡ್ ಸರ್, ಬೋರ್ಡ್ಸ್ ಮಾರ್ಕ್ಸ್ ಏನು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಪಿ ಯು ಸಿಯಲ್ಲಿ ಏನೆಲ್ಲ ಪಿ ಯು ಸಿ ಮಾರ್ಕ್ಸ್ ಇದೆ, ಕೆ ಸಿ ಟಿಲ್ ಕನ್ಸಿಡರ್ ಮಾಡ್ತಾರಾ ಇಲ್ಲ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ರು. ರಿಗಾರ್ಡಿಂಗ್ ದಟ್ ನೋಡಿ, ಈ ರೀತಿ ಆಗಿದ್ದಾರೆ. ಸಪೋಸ್ ಒಂದು ಸುಮ್ ಬೇಸಿಕ್ ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಒಬ್ಬ ಸ್ಟೂಡೆಂಟ್ 1 ಇದ್ದಾನೆ, ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು 90% ತಂದಿದ್ದಾನೆ. ಇನ್ನೊಬ್ಬ ಸ್ಟೂಡೆಂಟ್ ಸೆಕೆಂಡ್ ಸ್ಟೂಡೆಂಟ್ ಇದ್ದಾನೆ, ಫಸ್ಟ್ ಅಟೆಂಪ್ಟಲ್ಲಿ 72 ತಂದಿದ್ದಾನೆ ಆ್ಯಂಡ್ ಸೆಕೆಂಡ್ ಅಟೆಂಪ್ಟಲ್ಲಿ 92% ತರ್ತಿದ್ದಾನೆ. ಇನ್ ದಟ್ ಕೇಸ್ ಕೆ ಸಿ ಟಿಯಲ್ಲಿ ಯಾವುದೆಲ್ಲ ಸ್ಕೋರ್ ಕನ್ಸಿಡರ್ ಮಾಡಿದ್ರು, ಎಲ್ಲರದ್ದು ಟಾಪಲ್ಲಿ ಬರುತ್ತೆ ಕೆ ಸಿ ಟಿಯಲ್ಲಿ ಬೋರ್ಡ್ಸ್ ಮಾರ್ಕ್ಸು. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಕೆ ಸಿ ಟಿಯಲ್ಲಿ
ಓಕೆ, ಈ 300 ಮಾರ್ಕ್ಸಲ್ಲಿ 100 ಫಿಸಿಕ್ಸ್, 100 ಕೆಮಿಸ್ಟ್ರಿ, 100 ಮ್ಯಾಥ್ಸು. ಒಂದು ವೇಳೆ ಈ ರೀತಿ ಮೂರು ಅಟೆಂಪ್ಟಲ್ಲಿ ಕೊಟ್ಟಿದ್ದಾಗ ಎಲ್ಲ ಸ್ಟೂಡೆಂಟ್ಸ್ ಮಾರ್ಕ್ಸ್ 290 ಅಬೋ ಬರುತ್ತೆ ಇದರಲ್ಲಿ. ಇವಾಗ ಯಾರೆಲ್ಲ ಕೆ ಸಿ ಟಿಯಲ್ಲಿ ಕಾನ್ಸಂಟ್ರೇಟ್ ಆಗಿ ಸ್ಟಡಿ ಮಾಡ್ತಿದ್ದಾರೆ, ಬೋರ್ಡ್ಸಲ್ಲಿ ಸ್ಕೋರ್ ಮಾಡೋದವ್ರಿಗೆ ಈಸಿ ಆಗುತ್ತೆ. ಇನ್ ದಟ್ ಕೇಸ್ ಐ ಥಿಂಕ್ ನಮಗೆ ಅನಿಸುವಾಗ ಕೆ ಸಿ ಟಿಯಲ್ಲಿ ಬೋರ್ಡ್ಸ್ ಮಾರ್ಕ್ಸ್ ಕನ್ಸಿಡರ್ ಮಾಡೋಂಗಿಲ್ಲ ಈ ವರ್ಷ, ಬಟ್ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲ ಇಲ್ಲಿವರೆಗೆ. ಸೊ ಲೆಟಸ್ ವೇಟ್ ಫಾರ್ ದಟ್ ನೋಟಿಫಿಕೇಶನ್. ಮೋಸ್ಟ್ಲಿ ಒಂದು 60% ಕನ್ಸಿಡರ್ ಮಾಡೋಂಗಿಲ್ಲ, 40% ಕನ್ಸಿಡರ್ ಕೂಡ ಮಾಡ್ಬೋದು. ಇಟ್ ಕಂಪ್ಲೀಟ್ ಡಿಪೆಂಡ್ಸ್ ಅಪಾನ್ ದ ನ್ಯೂ ಸ್ಟೇಟ್ ಗೌರ್ಮೆಂಟ್ ದಟ್ ಈಸ್ ಫಾರ್ಮ್ಡ್ ನೌ. ಓಕೆ, ಸೊ ಈ ಟೈಪ್ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅವ್ರದಾಗಿ ತಂದಿದ್ದಾರೆ ಇನ್ ಕರ್ನಾಟಕ. ಸೊ ನಮ್ದು ಒಪಿನಿಯನ್ ಅಂದಿದ್ದಾರೆ ಇಟ್ಸ್ ಓಕೆ, ಇಟ್ ಈಸ್ ನಾಟ್ ಓಕೆ, ಬಟ್ ಇಟ್ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಮಾಡೆಲ್ ಅವ್ರ ಸ್ಟೂಡೆಂಟ್ಸ್ ವಿಲ್ ಪರ್ಫಾರ್ಮ್ ಇನ್ ದೇರ್ ಎಕ್ಸಾಮಿನೇಷನ್. ಇಫ್ ಸ್ಟೂಡೆಂಟ್ಸ್ ಇದರಲ್ಲಿ ಲೇಸಿನೆಸ್ ಮಾಡ್ಕೊಂಡು ಮೂರು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಅವರು? ಆ ಸ್ಟೂಡೆಂಟ್ ಮತ್ತೆ ಇನ್ನೊಂದು ವರ್ಷ ಕುಂದಿರ್ಬೇಕಾ? ಅದು ಕೂಡ ಅವ್ರು ಒಂದು ಇನ್ನೊಂದು ತೆಗಿತಾರೆ ರಿಸಲ್ಟ್, ಅದು ಕೂಡ ಒಂದು. ಓಕೆ, ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದೆಮ್ ನೌ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಕಾಲೇಜ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ. ಮತ್ತು SSLC ಮತ್ತು PUC ಯಾರೆಲ್ಲ ಇದ್ದೀರಾ, PUC ನಾವು ಮಿಡ್ ಟರ್ಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸು, ಫೈನಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಅವೆಲ್ಲ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಎಕ್ಸಾಮಿನೇಷನ್ ಮುಗಿಯೋ ತನಕ KCET ಕೂಡ ನಿಮಗೆ ಹೆಲ್ಪ್ ಮಾಡ್ತಿರ್ತೇವೆ. ಓಕೆ, ಅಷ್ಟೇ ಇವತ್ತಿಗಾಗಿ, ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ. ಥ್ಯಾಂಕ್ ಯು ಎವ್ರಿವನ್.